ಟೀಂ ಇಂಡಿಯಾದ ಹೆಡ್ ಕೋಚ್ ಸ್ಥಾನದಿಂದ ಈ ತಿಂಗಳ ಅಂತ್ಯದಲ್ಲಿ ರಾಹುಲ್ ದ್ರಾವಿಡ್ ಕೆಳಗಿಳಿತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಹಾಗೆ ಗೌತಮ್ ಗಂಭೀರ್ ಮುಖ್ಯ ಕೋಚ್ ಆಗಿ ಅಧಿಕಾರಕ್ಕೆ ಇರೋದು ಕೂಡ ಕನ್ಫರ್ಮ್ ಆಗಿದೆ ಬಟ್ ಇಲ್ಲಿ ಕೋಚ್ ಬದಲಾವಣೆಯ ಜೊತೆ ಜೊತೆಗೆ ಟೀಂ ಇಂಡಿಯಾದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಲಿವೆ ಯಾಕಂದರೆ ಮುಂದಿನ ಮೂರು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಹೊರಗೆ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿರ್ತಾರೆ ಮುಂದೆ ಎದುರಾಗಲಿರುವ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಟೂರ್ನಿಗೆ ಟೀಂ ಇಂಡಿಯಾಗೆ ಹೊಸ ಕ್ಯಾಪ್ಟನ್ ರೆಡಿ ಮಾಡೋ ಜವಾಬ್ದಾರಿ ಗೌತಮ್ ಗಂಭೀರ್ ಮೇಲಿದೆ ತಂಡದಿಂದ ಹೊರಬಿದ್ದಿರೋ ಆಟಗಾರರು ಹಾಗೆ ಐಪಿಎಲ್ನಲ್ಲಿ ಅಬ್ಬರಿಸ್ತಾ ಇರೋ ಯಂಗ್ಸ್ಟರ್ಸ್ಗೆ ಟೀಂ ಇಂಡಿಯಾ ಬಾಗಿಲು ತೆರೆಯುತ್ತೆ ಎಂಬ ವಿಶ್ಲೇಷಣೆ ಕೂಡ ನಡೀತಾ ಇದೆ ಅದರಲ್ಲೂ ಕ್ರಿಕೆಟ್ ವಲಯದಲ್ಲಿ ನಡೀತಾ ಇರೋ ಬಿಸಿ ಬಿಸಿ ಚರ್ಚೆ ಅಂದರೆ ಅದು ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್ ಅದು ಕೂಡ ಕ್ಯಾಪ್ಟನ್ ಆಗಿ ಗೌತಮ್ ಗಂಭೀರ್ ಅವರು ಶ್ರೇಯಸ್ ಅಯ್ಯರ್ ಟೀಂ ಇಂಡಿಯಾ ಹೊಸ ಕ್ಯಾಪ್ಟನ್ ಆಗಲಿ ಎಂಬ ಅಭಿಪ್ರಾಯವನ್ನು ಹೊಂದಿದಾರಂತೆ ಅದಕ್ಕೆ ಕಾರಣಗಳು ಕೂಡ ಇವೆ ಗೌತಮ್ ಗಂಭೀರ್ ಕೋಚ್ ಆಗ್ತಾ ಇದ್ದಂತೆ ಟೀಂ ಇಂಡಿಯಾದಿಂದ ಹೊರಗುಳಿದಿರುವ ಕೆಕೆಆರ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತೆ ರಾಷ್ಟ್ರೀಯ ತಂಡಕ್ಕೆ ಮರಳುವ ಸಾಧ್ಯತೆ ಅಲ್ದೆ ಅಲ್ಲದೆ ಅಯ್ಯರ್ ಒಬ್ಬ ಅದ್ಭುತ ಆಟಗಾರ ಏಕದಿನ ಮತ್ತು ಟಿ ಟ್ವೆಂಟಿ ನಾಯಕರಾಗೂ ಎಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಗಂಭೀರ್ ಪ್ರಕಾರ ಶ್ರೇಯಸ್ ಅಯ್ಯರ್ ನಾಯಕತ್ವ ವಹಿಸಿಕೊಂಡ್ರೆ ಟೀಂ ಇಂಡಿಯಾ ಭವಿಷ್ಯವೇ ಬದಲಾಗಲಿದೆಯಂತೆ ಐಪಿಎಲ್ನಲ್ಲಿ ಕೆಕೆಆರ್ ತಂಡ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲೇ ಕೆಕೆಆರ್ ಈ ಸಲ ಚಾಂಪಿಯನ್ ಆಗಿತ್ತು ಶ್ರೇಯಸ್ಸು ನಿರ್ಭೀತ ಬ್ಯಾಟರ್ ಹಾಗೆ ಬುದ್ಧಿವಂತ ನಾಯಕ ಅದರಲ್ಲೂ ಗಂಭೀರ್ ಜೊತೆ ಕೆಲಸ ಮಾಡಿದ ಅನುಭವ ಅವರಿಗಿದೆ ಈ ಬಾರಿಯ ಐಪಿಎಲ್ನಲ್ಲಿ ಗಂಭೀರ್ ಮಾರ್ಗದರ್ಶನದಲ್ಲಿ ಕೆಕೆಆರ್ ಚಾಂಪಿಯನ್ ಆಗಿತ್ತು ಹೀಗಾಗಿ ಗಂಭೀರ್ ಕೋಚ್ ಆದ ಬಳಿಕ ಶ್ರೇಯಸ್ ಟೀಮ್ ಇಂಡಿಯಾದ ಕಮ್ ಬ್ಯಾಕ್ ಮಾಡೋದು ಕನ್ಫರ್ಮ್ ಆಗಿದೆ ಅಲ್ಲಿ ನಾಯಕ ಕೂಡ ಆಗಬಹುದು ಎನ್ನಲಾಗ್ತಿದೆ ಜುಲೈ ಆಗಸ್ಟ್ ನಡುವೆ ಶ್ರೀಲಂಕಾ ವಿರುದ್ಧ ನಡೆಯುವ ಏಕದಿನ ಸರಣಿಗೆ ಶ್ರೇಯಸ್ ಅಯ್ಯರ್ ಭಾರತ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಜುಲೈ ಐದರಿಂದ ಜಿಂಬಾಂಬೆ ವಿರುದ್ಧದ ಟೀಂ ಇಂಡಿಯಾ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನಾಡಲಿದೆ ಈ ಸರಣಿಗೆ ಶ್ರೇಯಸ್ ಅಯ್ಯರ್ ಆಯ್ಕೆಯಾಗುವ ಅವಕಾಶ ಇದೆ ಅದು ಸಾಧ್ಯವಾಗದೇ ಇದ್ರೆ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಗೆ ಪಕ್ಕ ಆಯ್ಕೆಯಾಗ್ತಾರೆ ಎನ್ನಲಾಗ್ತಾ ಇದೆ ಜಿಂಬಾಬ್ವೆ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ತಂಡವನ್ನು ಮುಂದಿನ ವಾರ ಬಿಸಿಸಿಐ ಆಯ್ಕೆ ಸಮಿತಿ ತಂಡವನ್ನು ಪ್ರಕಟಿಸಲಿದೆ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅನೇಕ ಯುವ ಆಟಗಾರರು ಪ್ರಸ್ತುತ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ತರಬೇತಿಯಲ್ಲಿದ್ದಾರೆ ಜಿಂಬಾಬ್ವೆಗೆ ತೆರಳುವ ತಂಡದಲ್ಲಿ ರಿಂಕು ಸಿಂಗ್ ಶುಭನ್ ಗಿಲ್ ಅವೇಶ್ ಖಾನ್ ಖಲೀಲ್ ಅಹಮದ್ ಅವರಂತಹ ಐಪಿಎಲ್ ಸ್ಟಾರ್ಸ್ ಕೂಡ ಇರಲಿದ್ದಾರೆ ಹಾಗೆ ಅಭಿಷೇಕ್ ಶರ್ಮಾ ರಿಯಾನ್ ಪರಾಗ್ ಮಯಾಂಕ್ ಯಾದವ್ ಅರ್ಷಿತ್ ರಾಣಾ ನಿತೀಶ್ ರೆಡ್ಡಿ ವಿಜಯ್ ಕುಮಾರ್ ವೈಶಾಖ್ ಯಶ್ ದಯಾಳ್ ಸಹ ರೇಸ್ನಲ್ಲಿದ್ದಾರೆ ಸದ್ಯ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾಗೆ ಮೂವತ್ತೇಳು ವರ್ಷವಾಗಿದ್ದು ಟೀಂ ಇಂಡಿಯಾ ನಾಯಕತ್ವವನ್ನು ಹೆಚ್ಚು ಕಾಲ ನಿರ್ವಹಿಸಲು ಸಾಧ್ಯ ಇಲ್ಲ ಹೀಗಿರುವಾಗ ಏಕದಿನ ಮತ್ತು ಟಿ ಟ್ವೆಂಟಿ ಮಾದರಿಗಳಲ್ಲಿ ರೋಹಿತ್ ಶರ್ಮಾ ನಂತರದ ನಾಯಕನನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಶ್ರೇಯಸ್ ಮೇಲೆ ಗಂಭೀರ ಒಲವನ್ನು ಹೊಂದಿದ್ರು ಕೂಡ ಮತ್ತಿಬ್ಬರು ಪ್ಲೇಯರ್ಸ್ ರೇಸ್ನಲ್ಲಿದ್ದಾರೆ ಅದುವೇ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹಾಗೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಈ ಮೂರೂ ಜನ ಟೀಂ ಇಂಡಿಯಾದ ಮುಂದಿನ ಸಾರಥ್ಯ ವಹಿಸುವ ಲಿಸ್ಟ್ನಲ್ಲಿದ್ದಾರೆ ಆದರೆ ಅಂತಿಮವಾಗಿ ಯಾರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋದು ಬಿಸಿಸಿಐಗೆ ಬಿಟ್ಟ ವಿಚಾರ